ಹಣಬಲ ತೋಳುಬಲದಿಂದ ಗೆಲ್ಲುತ್ತಾ ಬಂದಿರುವ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುವ ಕಾಲ ಸನ್ನಿಹಿತವಾಗಿದೆ. ಪರಿಷತ್ ಬಹುಮತ ಪಡೆಯಲು ಈ ಚುನಾವಣೆ ದಿಕ್ಸೂಚಿಯಾಗಿದೆ. ನೂರಕ್ಕೆ ನೂರರಷ್ಟು ಪರಿಷತ್ದಲ್ಲಿ ಬಹುಮತ ಪಡೆಯಲಾಗುತ್ತದೆ. ಜನಸ್ವರಾಜ್ ಸಮಾವೇಶಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯಲ್ಲಿ ಆಯೋಜಿಸಲಾಗಿದ್ದ ಜನಸ್ವರಾಜ್ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಕಾಂಗ್ರೆಸ್ ಆಡಳಿತ ಸಮುದ್ರ ಉಪ್ಪಿನಂತಾಗಿದೆ. ದೇಶದಲ್ಲಿ ಪಕ್ಷ ನಿರ್ನಾಮ ಆಗುತ್ತಿದೆ. ಜನಪಕ್ಷವನ್ನು ತಿರಸ್ಕಾರ ಮಾಡುತ್ತಿದೆ ಎಂದರು. ಬಿಜೆಪಿ ಎಲ್ಲ ಸಮುದಾಯಕ್ಕೆ ಅನುದಾನ ನೀಡಿದೆ, ಯಾವುದೇ ತಾರತಮ್ಯ ಮಾಡಿಲ್ಲ. ಹೀಗಾಗಿ ಇಡೀ ದೇಶದಲ್ಲಿ ಬಿಜೆಪಿ ಬೇರು ಮಟ್ಟದಿಂದ ಬೆಳವಣಿಗೆ ಕಾಣುತ್ತಿದೆ ಎಂದರು. ಎರಡು ಅವಧಿಯಲ್ಲಿ ಏನೇನು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಸವಿಸ್ತಾರವಾಗಿ ಎಲ್ಲರೂ ತಿಳಿಸಿದ್ದಾರೆ. ಅವರ ಬಗ್ಗೆ ನಿಮಗೆ ವಿಶ್ವಾಸ ಇದೆ ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ತಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಮೊದಲನೇ ಸುತ್ತಿನಲ್ಲಿ ಅವರನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ಹಣದ ಬಲದಿಂದ, ಹೆಂಡದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಷಬೀಜ ಬಿತ್ತಿ ಚುನಾವಣೆಯಲ್ಲಿ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ರು. ಆದರೆ ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ಕೇಂದ್ರದಲ್ಲಿ ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದ್ರೂ ಸಹ ದೇಶದ ಜನರ ಸ್ಥಿತಿ ಸುಧಾರಣೆ ಆಗಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 8 ವರ್ಷದಲ್ಲಿ ದೇಶದ ಚಿತ್ರವನ್ನೇ ಬದಲಾವಣೆ ಮಾಡಿ ಇಡೀ ವಿಶ್ವನೇ ಭಾರತದ ಕಡೆ ನೋಡುವಂತಹ ದೊಡ್ಡ ಸಾಧನೆಯನ್ನು ಮಾಡಿರುವಂತಹದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂತ ಸಂಗತಿ. ಅಂತ ಮಹಾನ್ ವ್ಯಕ್ತಿಗೆ ಪಕ್ಷದ ಸದಸ್ಯ ತದ್ದನ್ನೇ ನಮ್ಮೆಲ್ರಿಗೂ ಗೌರವ ತರುವಂತ ಸಂಗತಿ. ಬಂಧುಗಳೇ, ನಾನು ಹೇಳಿದ್ದೆ ಮೊದಲನೇ ಪಡ್ತೇನೆ, ಅನ್ನವನ್ನು ಕೊಡು ಮೊದಲು, ಬಟ್ಟೆಯನ್ನು ಕೊಡು ಉಡಲು, ಕಟ್ಟಿ ಕೊಡು ಮನೆಗಳನ್ನು ಇದು ಮೊದಲು ಆಮೇಲೆ ಉಳಿದಿಲ್ಲ ಅನ್ನೋ ಮಾತು ನಾನು ಹೇಳಿದ್ದೆ. ಇದು ಅತ್ಯಂತ ಅವಶ್ಯಕವಾಗಿರುವಂತಹದ್ದು. ಆ ಕೆಲಸವನ್ನ ನಮ್ಮ ಆಡಳಿತ ಅವಧಿಯಲ್ಲಿ ಮಾಡಿ ಎಲ್ಲರೂ ನೆಮ್ಮದಿಯಿಂದ ಬದುಕುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ಕಾಂಗ್ರೆಸ್ನವರು ಕುರಿತು ಒಂದು ಮಾತನ್ನು ನಾನು ಕಿಚ್ಚೆ ಪಡ್ತೇನೆ. ವಜ್ರಗಳ ರಾಶಿಯೇ ತುಂಬಿರುವುದು ನಿನ್ನಲ್ಲಿ, ಸಮುದ್ರವನ್ನು ಕುರಿತು ಕವಿ ಹೇಳ್ತೇನೆ. ವಜ್ರಗಳ ರಾಶಿಯೇ ತುಂಬಿರುವುದು ನಿನ್ನಲ್ಲಿ, ಏನಾದರೆ ಏನ್ ಜಲದಿ, ಬಾಯಾರಿ ಬಂದವನ ಬಾಯಾರಿಕೆಯನ್ನು ಹಿಂಸುವಂತ ಶಕ್ತಿ ನಿನಗಿದೆಯಾ ಅಂತ ಕೇಳ್ತಾನೆ. ಸಮುದ್ರಕ್ಕೆ ಹೋಗ್ತೀವಿ, ನೀರು ಆನಂದ ಆಗುತ್ತೆ, ಕೈನಲ್ಲಿ ನೀರು ತಗೊಂಡು ಬಾಯ್ಗೆ ಹಾಕೊಳಕ್ ಹೋದ್ರೆ ವಾಪಸ್ಸು ಮುಗಿತೇವೆ, ಯಾಕೆಂದ್ರೆ ಅದು ಉಪ್ಪು ನೀರು. 75 ವರ್ಷದ ಕಾಂಗ್ರೆಸ್ಸಿನ ಆಡಳಿತ ಸಮುದ್ರದ ಉಪ್ಪು ನೀರಿನಂತಾಗಿ ದೇಶವನ್ನು ದುಸ್ಥಿತಿಗೆ ತಂದಂತಹದ್ದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಮಾತನಾಡಿ, ದೇಶದಲ್ಲಿ ಕಾಂಗ್ರೆಸ್ ಕುಸಿತ ಕಂಡಿದೆ. 417 ಸ್ಥಾನದಲ್ಲಿ ಇದ್ದ ಪಕ್ಷ ಇಂದು 45ಕ್ಕೆ ಬಂದಿದೆ. ಅಲ್ಪಸಂಖ್ಯಾತ ಸಮುದಾಯವನ್ನು ಓಟಿಗಾಗಿ ಕಾಂಗ್ರೆಸ್ ಬಳಕೆ ಮಾಡಿಕೊಳ್ಳುತ್ತಿದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿಯನ್ನಾಗಿ ಮಾಡಿದೆ. ದಲಿತ ನಾಯಕರಿಗೆ ಉನ್ನತ ಹುದ್ದೆ ನೀಡಿದೆ ಎಂದರು. ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ 2008 ಇಲ್ಲಿಯವರೆಗೆ ದಲಿತ ಕಾಲೋನಿ ಅಭಿವೃದ್ಧಿ ಮಾಡಲಾಗಿದೆ. ಸಮುದಾಯ ಭವನ, ಚರಂಡಿ, ಸಿಸಿ ರಸ್ತೆ ಮಾಡಲಾಗಿದೆ. ಯಡಿಯೂರಪ್ಪ ಕಾಲದಿಂದ ದಲಿತ ಕಾಲೋನಿಗಳು ಅಭಿವೃದ್ಧಿ ಕಾಣುತ್ತಿವೆ. ಬರೀ ಮುಸಲ್ಮಾನರದು ಮತ್ತು ದಲಿತರದು ಓಟ್ಗಳನ್ನ 60 ವರ್ಷ ತಗೊಂಡ್ರು, ಆದ್ರೆ ಅವ್ರನ್ನ ಯಾರನ್ನೂ ಉದ್ಧಾರ ಮಾಡಲಿಲ್ಲ, ಅವ್ರ ಶಿಕ್ಷಣ ಕೊಡ್ಲಿಲ್ಲ, ಅವ್ರ ಆರ್ಥಿಕ ಮಟ್ಟನು ಸುಧಾರಣೆ ಮಾಡಲಿಲ್ಲ, ಮತ್ತೆ ಅವ್ರ ಓಣಿಗಳನ್ನು ಸುಧಾರಣೆ ಮಾಡಲಿಲ್ಲ. ಆದರೆ 2008 ಯಡಿಯೂರಪ್ಪಜಿ ಅವರು ಮುಖ್ಯಮಂತ್ರಿ ಆದ ಬಳಿಕ ಮತ್ತು ರಾಜವ್ ಸಾಹೇಬರು ಮತ್ತು ನಾರಾಯಣ ಸ್ವಾಮಿ ಅವರು ಸಮಾಜ ಕಲ್ಯಾಣ ಮಂತ್ರಿ ಆದ ಬಳಿಕ ಪ್ರತಿಯೊಂದು ದಲಿತ ಕೇರಿಗಳಿಗೆ ಕಾಂಕ್ರೀಟ್ ರಸ್ತೆ, ಗಟಾರ ಮತ್ತು ಪ್ಯೂರ್ ಬ್ಲಾಕ್ ಹಾಕುವಂತಹ ಯೋಜನೆಯನ್ನು ಜಾರಿಗೆ ತಂದರು. ಆದರೆ ಈಗ 60 ವರ್ಷ ದೇಶವನ್ನು ಆಡಿದಂತ ಈ ಕಾಂಗ್ರೆಸ್ನವರು ದಲಿತರು ಹೋಗ್ತಾರೆ, ಅವರು ಓಡಿಗೋಗಿ ಉದ್ಧಾರ ಮಾಡಲಿಲ್ಲ. ತಾವು ಬರಬೇಕಾದ್ರೆ ಮೂವ್ ಮುಚ್ಕೊಂಡು ನಾವು ದಲಿತ ಕೇರಿಗಳಿಗೆ ಬರ್ತಿದ್ರೆ, ಆದ್ರೆ ಅವ್ರು ಉದ್ಧಾರ ಮಾಡೋದು ಅವ್ರ ಮನಸ್ಸು ಬರಲಿಲ್ಲ. ಮಹೇಶ್ ಕುಮಟೋಳಿ ಮಾತನಾಡಿದರು, ನಮ್ಮ ಚಿಕ್ಕೋಡಿ ಪಾರ್ಲಿಮೆಂಟ್ ನಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಇವತ್ತೇನು ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ಆದಂತಹ ಮಾಂತೇಶಣ್ಣ ಕೌಟಿಮಠ ಅವರಿಗೆ ಭಾರತೀಯ ಜನತಾ ಪಕ್ಷದವರು ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನಮ್ಮ ಭಾಗದಿಂದ ನಾವು ಎಲ್ಲರೂ ಅತ್ಯಂತ ತಮ್ಮ ಅಮೂಲ್ಯವಾದ ಮತವನ್ನ ಕೊಟ್ಟು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಂತ ನಾನು ತಮ್ಮಲ್ಲಿ ಮೊಟ್ಟ ಮೊದಲು ಪ್ರಾರ್ಥನೆ ಮಾಡ್ತೇನೆ. ವಿಶೇಷವಾಗಿ
ಮಾಂತೇಶಣ್ಣ ಕವಟಿ ಮಠವು ಗೆಲ್ಲುವುದು ಬಹಳ ಅವಶ್ಯಕತೆ ಇದೆ. ಈಗಾಗಲೇ ಹೇಳಿದ್ರು ಒಬ್ಬ ವಿಧಾನ ಪಕ್ಷದ ಸದಸ್ಯರಾಗಿ ಏನೆಲ್ಲ ಕೆಲಸವನ್ನ ಮಾಡಬಹುದನ್ನಂತದನ್ನ ತೋರಿಸಿದವರು ಮಾಂತೇಶಣ್ಣ ಕವಟಿ ಮಠರು ಅನ್ನುವಂತ ಮಾತನ್ನ ತಿಳಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಮಾಂತೇಶಣ್ಣ ಕವಟಿ ಮಠರಿಗೆ ತಮ್ಮ ಅಮೂಲ್ಯವಾದ ಮತವನ್ನ ಕೊಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾಜಿ ಸಂಸದ ರಮೇಶ್ ಕತ್ತಿ ಮಾತನಾಡಿ, ವಿರೋಧ ಪಕ್ಷದ ಅಭ್ಯರ್ಥಿಗಳು ಅನೇಕ ಆಸೆ ಆಮಿಷ ನೀಡುತ್ತಾರೆ, ಅಂತವುಗಳನ್ನು ಬದಿಗಿಟ್ಟು ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ಕಟಿಬದ್ಧರಾಗಬೇಕು. ಮುಂದಿನ ಚುನಾವಣೆಗೆ ಈ ಚುನಾವಣೆ ದಿಕ್ಸೂಚಿಯಾಗಲಿದೆ. ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸುವ ಮೂಲಕ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರನ್ನು ಬಲಪಡಿಸಬೇಕು ಎಂದರು. ಈ ಒಂದು ವಿಧಾನ ಪರಿಷತ್ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದದಿಂದ ಮಾಂತೇಶ್ ಕೌಡಿಮಠ ಅವರು ಈಗಾಗಲೇ 12 ವರ್ಷ ಈ ಭಾಗದ ಒಂದು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡುವ ಮುಖಾಂತರ ಬಹಳ ಗ್ರಾಮೀಣ ಭಾಗದಿಂದ ಹೋಗಿರ್ತಕ್ಕಂತ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯತಿಯಲ್ಲಿ ಇರತಕ್ಕಂತ ಸದಸ್ಯರ ಸಮಸ್ಯೆಗಳನ್ನ ವಿಧಾನ ಪರಿಷತ್ತು ಹಾಗೂ ವಿಧಾನ ಪರಿಷತ್ತಿನ ಗಮನಕ್ಕೆ ತರುವುದು ಮುಖಾಂತರ ಸಾಕಷ್ಟು ಅನುದಾನ ಇರಬಹುದು, ತಮ್ಮ ಮೀಟಿಂಗ್ ಮತ್ತೆ ಇರಬಹುದು, ಅಥವಾ ಹೆಚ್ಚಿನ ಮನೆಗಳಿರಬಹುದು, ಅಥವಾ ಪ್ರತಿಯೊಂದು ಪಂಚಾಯತಿ 1 ಕೋಟಿಗಿಂತಲೂ ಹೆಚ್ಚು ಅನುದಾನವನ್ನು ಕೊಡಬೇಕನ್ನುವಂತ ಒತ್ತಾಯ ಯಾರಾದರೂ ಮಾಡಿದ್ರೆ ಅದು ಇವತ್ತಿನ ದಿವಸ ಮಹಂತೇಶ್ ಗೌಡಿಮೋರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಿಕೆ ಬರ್ತಾ ಇದ್ದಾರೆ. ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಕಳೆದ 2 ಅವಧಿಯಲ್ಲಿ ಮಹಾಂತೇಶ್ ಕೌಟಗಿಮಠ್ ಬೆಳಗಾವಿ ಜಿಲ್ಲೆಯ ಅನೇಕ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲಿದ್ದಾರೆ. ಪ್ರವಾಹ ಪೀಡಿತ ಸಂತ್ರಸ್ತರಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಿರುವ ಕೀರ್ತಿ ಯಡಿಯೂರಪ್ಪಗೆ ಸಲ್ಲುತ್ತದೆ. ಪ್ರವಾಹ ಪೀಡಿತ ಪ್ರದೇಶದ ಜನರಿಗೆ ಎಲ್ಲರಿಗೂ 10,000 ರೂಪಾಯಿ ಪರಿಹಾರ ನೀಡಲಾಗಿದೆ. ಮಹಾಂತೇಶ್ ಕೌಟಗಿಮಠ್ ಗೆಲ್ಲಿಸುವ ಮೂಲಕ ಬಿಜೆಪಿ ಬಲಪಡಿಸಬೇಕು ಎಂದರು. ಅವ್ರ ಪಿರಿಯಡ್ ಮುಗಿತು ಕೂಡ ಗೊತ್ತಾಗಿಲ್ಲ. ಅಷ್ಟೊಂದು ಇವತ್ತು 2 ಪಿರಿಯಡ್ನಲ್ಲಿ ಒಳ್ಳೆಯ ಕೆಲಸಗಳನ್ನು ಎಲ್ಲ ಊರುಗಳಲ್ಲಿ ಕೂಡ ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ 1,300 ಹಳ್ಳಿಗಳು ಈ ಎಲ್ಲ ಕೂಡ 18 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಭೇಟಿ ಕೊಟ್ಟು ತಮ್ಮ ಸಮಸ್ಯೆ ಇರಬಹುದು ಅಥವಾ ತಮಗೆ ಕೆಲಸ ಕಾರ್ಯಗಳಿರ್ಬೋದು, ವೈಯಕ್ತಿಕ ಇರ್ಬೋದು ಮತ್ತು ಇನ್ನುಳಿದ ಊರು ಗ್ರಾಮ ಕೆಲಸ ಎಲ್ಲರೂ ಕೂಡ ಮಾಡಿಕೊಟ್ಟ ಯಾವುದೇ ನಮ್ಮ ಅಭ್ಯರ್ಥಿ ಇದ್ರೆ ಅಂಥವ್ರ ಮಾಜೇಶ್ ಕೌಟಿ ಮಾಡಿ. ಆದರೆ ಇವತ್ತು ನಮ್ಮ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಬಹುತೇಕ ನೋಡಿರಬಹುದು ಯಾವತ್ತು ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು, ಸತತವಾಗಿ 2 ವರ್ಷ ನಮ್ಮಲ್ಲಿ ಫ್ಲಡ್ ಬಂದಿತ್ತು ಮತ್ತು 2 ವರ್ಷ ಕೋವಿಡ್ ಬಂದಿತ್ತು. ಯಾಕಂದ್ರೆ ಆ ವಿಷಯವನ್ನು ತಮ್ಮಲ್ಲಿ ಹಂಚ್ಕೊಳ್ಬೇಕಾಗ್ತದೆ. ಇವತ್ತು ನಾನಾಗಲಿ ಲಕ್ಷ್ಮಣ್ ಸವದಿ ಅವರಾಗಲಿ ಅವ್ರ ಕಾರಿನಲ್ಲಿ ಕುಂತು ಅಥಣಿ ಕ್ಷೇತ್ರಕ್ಕೆ ಹೋಗುವಾಗ ಸುಮಾರು ಮನೆಗಳು ಬಿದ್ದಿದ್ದು, ಸುಮಾರು ಬೆಳೆಗಳೆಲ್ಲ ನಾಶ ಆಗಿದ್ದು. ಅವತ್ತು ಸ್ವಲ್ಪ ಚರ್ಚೆ ಮಾಡ್ತಿದ್ದಾಗ ಬಹುತೇಕ ಮನೆಗಳಿಗೆ ಎಷ್ಟು ಕೊಡಬಹುದು ಅನ್ನೋದು ಚರ್ಚೆ ನಡೆದಿದೆ. ಇವತ್ತು ಮನೆಗಳಿಗೆ ಬಹುತೇಕ ನೋಡಿರ್ಬೋದು ಇವತ್ತು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ನ್ಯಾಷನಲ್ ಇದೆ ಇರ್ಬೋದು, ಇನ್ನೂವರೆಗೆ 1,75,000 ಮೇಲ್ಪಟ್ಟು ಯಾರು ಕೊಟ್ಟಿರಕ್ಕಿಲ್ಲ ಅನ್ಸ್ತದೆ. ಮಾಜಿ ಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಮಾತನಾಡಿ, ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರು ಒಟ್ಟಾಗಿ ಪ್ರತಿ ಮತದಾರರ ಬಳಿ ಬರುತ್ತೇವೆ ಎಂದರು. ನಾಳೆ 15 ತಾರೀಕಿನ ದಿವಸ ನಾವು ಯಾರಿಗೆ ಮತಗಳನ್ನು ಹಾಕಬೇಕು? ಅನೇಕ ಜನ ನಮ್ಮ ಮುಖಂಡರು ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ತಾವೇಲ ಹಾಸದ ಮುಖಾಂತರ ಬೇರೆ ಬೇರೆ ವಿಚಾರಗಳನ್ನ ನಿಮ್ಮ ಗಮನವನ್ನ ಸೆಳೆದಿದೆ. ನಾವೆಲ್ಲರೂ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ. ನಮ್ಮ ಪ್ರತಿನಿಧಿ ಯಾಕೆ ಯಾರಾಗಿರ್ಬೇಕು ಅಂತ, ಟೀಚರ್ ಕಾಣಿಸಿ ತಿನ್ಸಿದಿಂದ ಚುನಾವಣೆ ಆಗುತ್ತೆ, ಟೀಚರ್ಗಳ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥವ್ರು ಯಾರು ಅಂತ ಹೇಳಿ ಅವರನ್ನ ಆಯ್ಕೆ ಮಾಡ್ತಕ್ಕಂಥ ಟೀಚರ್ಗಳು ಮಾಡ್ತಾರೆ. ಡಿಗ್ರಿ ಆಗಿರ್ತಕ್ಕಂಥವ್ರು ವಿದ್ಯಾವಂತ, ನಮ್ಮ ಪರವಾಗಿ ಯಾರು ಧ್ವನಿಯನ್ನು ಎತ್ತುತ್ತಾರೆ, ನಮ್ಮ ಪರವಾಗಿ ಯಾರು ಚಿಂತನೆಯನ್ನು ಮಾಡ್ತಾರೆ, ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅವರು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ. ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಪುರಸಭೆ ಮತ್ತು ನಗರಸಭೆಗಳ ಸದಸ್ಯರು ನಮ್ಮ ಪ್ರತಿನಿಧಿಯನ್ನ ಯಾರನ್ನ ಆಯ್ಕೆ ಮಾಡಬೇಕು, ಯಾರು ನಮ್ಮನ್ನ ಹಿತವನ್ನ ಕಾಪಾಡ್ತಾರೋ ಅಂತಕ್ಕಂತ ಒಂದು ಸಣ್ಣ ಆಲೋಚನೆಯನ್ನು ಮಾಡಿ ನಾವು ಮತಗಳನ್ನು ಕೊಡಬೇಕಾಗುತ್ತೆ. ಬಹುಶಃ ನನಗನ್ಸುತ್ತೆ ಸುಮಾರು 12 ವರ್ಷಗಳ ಕಾಲ
ಈ ಎಲ್ಲ ಜನಪ್ರತಿನಿಧಿಗಳ ಹಿತವನ್ನ ಕಾಪಾಡತಕ್ಕಂತ ಕೆಲಸವನ್ನ ಅದು ಯಾರಾದ್ರೂ ಮಾಡಿದ್ರೆ ಅದು ಮಾಂತೇಶ್ ಕೋಟಿಗೆ ಮಾಡ್ತ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕೆ. ಸಚಿವ ಶ್ರೀರಾಮುಲು ಮಾತನಾಡಿ, ಪಾರ್ಟ್ ಟೈಮ್ ನಾಯಕರಾದ ರಾಹುಲ್ ಗಾಂಧಿ ಬಿಟ್ಟು ಫುಲ್ ಟೈಮ್ ನಾಯಕರಾದ ಯಡಿಯೂರಪ್ಪ ಹಾಗೂ ಬೊಮ್ಮಾಯಿ ಅವರನ್ನು ಬೆಂಬಲಿಸಬೇಕು ಎಂದರು. ಒಂದು ಅವಕಾಶವನ್ನು ಕೊಡ್ತಾನೆ, ಅವಕಾಶವನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲರೂ ಸದುಪಯೋಗವನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರ ಆಗಬೇಕು, ಪಟ್ಟಣ ಪಂಚಾಯತಿ ಪುರಸಭೆ ಸದಸ್ಯರ ಆಗಬೇಕಾದ್ರೆ ಬಹಳಷ್ಟು ಕಷ್ಟದ ಕೆಲಸ. ಯಾಕಂದ್ರೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಬಹಳ ಶತ್ರುದಿಂದ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಯಾಕಂದ್ರೆ ಇವತ್ತು ಕೊಟ್ಟಂತ ಅವಕಾಶ ನಾಳೆ ನಿಮ್ಮೆಲ್ಲರೂ ಕೂಡ ಜನರು ಗ್ರಾಮದಲ್ಲಿ ಕೇಳಬಾರ್ದು ಏನಂದ್ರೆ ನಮ್ಮನ್ನ ತಮ್ಮನ್ನೆಲ್ಲರೂ ಕೂಡ ತಾವು ಆಯ್ಕೆಯನ್ನು ಮಾಡಿದ್ವಿ, ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಏನು ಮಾಡಿದ್ರಿ, ಅಧ್ಯಕ್ಷರಾಗಿದ್ದೀರಿ, ಸದಸ್ಯರಾಗಿದ್ದೀರಿ ಅಂತೇಳಿ ಜನರು ಕೇಳಲಾರ್ದಂತೆ ಅಭಿವೃದ್ಧಿ ಕೆಲಸಗಳು ಮಾಡಿದರೆ ಮಾತ್ರ ಆಸ್ಕಾಲದಲ್ಲಿ ಶಾಶ್ವತವಾಗಿ ಉಳಿದೋಗ್ತೀರಿ. ಯಾಕಂದರೆ ಭಗವಂತ ಕೆಲವು ಸರಿ ಒಂದು ಅವಕಾಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಪಟ್ಟಣ ಪಂಚಾಯತಿ ಸದಸ್ಯರು ಅಂದರೆ ಬಹಳಷ್ಟು ಅದು ಜವಾಬ್ದಾರಿ ಇರುವಂಥ ಸ್ಥಾನ. ಯಾಕಂದರೆ ಇವತ್ತು ಭಗವಂತ ನಿಮಗೆ ಎಂಥ ಅವಕಾಶ ಕೊಟ್ಟಾನೆ ನೋಡಿರಿ, ಜನರು ತಮ್ಮನ್ನೆಲ್ಲರೂ ಕೂಡ ಇವತ್ತು ತಮ್ಮನ್ನ ಆಯ್ಕೆಯನ್ನು ಮಾಡ್ತಾರೆ. ತಾವು ಯಾರನ್ನ ಆಯ್ಕೆ ಮಾಡ್ತಾ ಇದ್ದೀರಿ, ವಿಧಾನ ಪರಿಷತ್ ಸದಸ್ಯರು ತಾವೆಲ್ಲರೂ ಕೂಡ ಆಯ್ಕೆಯನ್ನು ಮಾಡ್ತಾ ಇದ್ದೀರಿ. ಈ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಭಗವಂತ ನಿಮ್ಮ ಅನಿವಾರ್ಯದಲ್ಲಿ ಕೂಡ ಬರೆದಿರ್ಬೋದು, ಇವತ್ತು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿಯಿಂದ ತಾವು ಕೂಡ ಮೇಲೆ ಸ್ಥಾನಕ್ಕೆ ಹೋಗ್ಬೋದೇನ, ಭಗವಂತ ತಮ್ಮ ಅನಿವಾರ್ಯದಲ್ಲಿ ಬರೆದಿದ್ರೆ ತಾವು ಕೂಡ ಒಂದಿನ ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು. ಆದ್ರೆ ಒಳ್ಳೆ ಸ್ಥಾನಕ್ಕೆ ಹೋಗೋ ತನಕ ನಾವು ಪ್ರಾಮಾಣಿಕತೆಯನ್ನು ತಾವೆಲ್ಲರೂ ಕೂಡ ಕಾಪಾಡ್ಕೋಬೇಕಾದ್ರೆ ಪಕ್ಷದ ನಿಷ್ಠೆಯನ್ನು ಕೂಡ ತಾವೆಲ್ಲರೂ ಕೂಡ ಕಾಪಾಡ್ಕೋಬೇಕಾಗುತ್ತೆ.